ವೈಟು ಮಾಡಿದಿರಾ, ಎಲೆಕ್ಷನ್ ಆದ ತಕ್ಷಣ ಇವ್ರು ಹೊರದೇಶಕ್ಕೆ ಹೋಗ್ಬಿಟ್ರೆ ನಾವು ಏನ್ ಅನ್ಕೋತಾರ ಜನ? ಯಾರೋ ದೇವರಗೌಡ ಅಂತ ಮನೆ ಕುತ್ಕೊಂಡ್ಬಿಟ್ಟು ಮಾಡಿದ್ದೆಲ್ಲ ತಪ್ಪು, ಡಿ ಕೆ ಶಿವಕುಮಾರ ಮಾಡಿದ್ದು, ಅವ್ರು ಕಾಂಗ್ರೆಸ್ ಅವರೇ ಮಾಡಿದ್ದು. ಡಿ ಕೆ ಶಿವಕುಮಾರ್ ಆದ್ರೆ ಏನು, ಅವ್ರ ಅಣ್ಣ ಆದ್ರೆ ಏನು, ಅವ್ರ ಅಪ್ಪ ಆದ್ರೆ ಏನು, ಎಲ್ಲ ಯಾರೇ ಆಗಿರ್ಲಿ ಏನೇ ಆಗಿರ್ಲಿ ಅವ್ರ ಶಿಕ್ಷೆ ಆಗ್ಲೇಬೇಕು ಅಂತ ಮೋದಿ ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಇದುವರೆಗೂ ಇದು 8ನೇ ಕೇಸ್ ಇದು, ಎಮ್ ಎಲ್ ಎಗಳಲ್ಲಿ ಯಾವ್ದು ತಪ್ಪಿಸಿಗೆ ಶಿಕ್ಷೆ ಆಗಿ? ರೇವಣ್ಣ ಇಲ್ವಾ, ರೇವಣ್ಣ ಮಗ ಇಲ್ವಾ, ಇವ್ರು ಏನೇ ಮಾಡಿದ್ರು ಇವ್ರ ವಂಶದವರು ಎಲ್ಲ ಕಳ್ರೆ. ಸರ್, ತಮ್ಮ ಹೆಸರು? ನನ್ನ ಹೆಸರು ವಿಜಯ್ ಕುಮಾರ್ ಅಂತ ಹೇಳಿ. ಈಗ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣ ಆಲ್ರೆಡಿ ತಮಗೆ ಗೊತ್ತೇ ಇರುತ್ತೆ, ಸೊ ಕೇಳಿದ ತಕ್ಷಣ ಏನ್ ಅನಿಸ್ತು ಸರ್? ನೋಡಿ, ಇದು ಯಾರೇ ಮಾಡಿದ್ರು ಒಂದು ಅಪರಾಧ ಇದು. ಏನಿಗೆ ಯಾವ ಥರ ಅಪರಾಧ ಅಂದರೆ, ಒಂದು ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದಾರೋ ಬಿಟ್ಟಿದಾರೋ ಅವ್ರಿಗೆ ಗೊತ್ತು. ಈಗ ಸಿಂಸಿಮ್ದಾರನೇ ಎಲ್ಲ ಆಯಿತು. ಇವರು ಸುಮ್ಮನೆ ಸುಳ್ಳು ಹೇಳ್ತಾರೆ, ಕುಮಾರಸ್ವಾಮಿನೇ ಹೇಳ್ತಾರೆ, ಇವರೆಲ್ಲ ಹುಡ್ಸಿರೋದು ಡಿ ಕೆ ಶಿವಕುಮಾರ್ ಅವರು ಹುಡ್ಸಿರೋದು. ಒಪ್ಕೊಳ್ಳೋಣ, ಎಲೆಕ್ಷನ್ ಟೈಮ್ನಲ್ಲಿ ನಾಲ್ಕು ಜನಕ್ಕೆ ಬಂದಾಗ ನಾಲ್ಕು ಮಾತಾಡ್ತಾರೆ, ಅದನ್ನು ಏನೋ ಮಾಡಬೇಕು ಮಾತಾಡ್ತಾರೆ. ಆದರೆ ಮಾಡಿದ ನಿಜ ಅಂತ ಗೊತ್ತಿದ್ರೂ ಇಲ್ಲೋ ಗೊತ್ತಿಲ್ಲ, ಅದು ಯಾಕೆ ಹೊರದೇಶಕ್ಕೆ ಹೋಗ್ಬೇಕಾಗಿತ್ತು? ನಿಂತ್ಕೊಂಡು ಫೈಟ್ ಮಾಡಬೇಕು ಅಲ್ವಾ? ಫೈಟು ಮಾಡಿದಿರಾ, ಎಲೆಕ್ಷನ್ ಆದ ತಕ್ಷಣ ಇವ್ರು ಹೊರದೇಶಕ್ಕೆ ಹೋಗ್ಬಿಟ್ರೆ ನಾವು ಏನು ಅನ್ಕೋತಾರೆ ಜನ? ಅಂದ್ರೆ ಎಸ್ ಐ ಟಿ ತನಿಖೆಗೆ ಹಾಜರಾಗದೆ ಇರೋದೇ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಈ ಕಾರಣಕ್ಕೆ ನೀವು ತಪ್ಪಿಸ್ಕೊಂಡು ಓಡಾಡಿ, ಇವಾಗ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು, 1 ಲಕ್ಷ ರಿಲೀಸ್ ಮಾಡಿದ್ರು. ನ್ಯಾಚುರಲಿ ನನಗೆ ಬಂತು ಅಂದ್ರೆ ನಾನು ಎಲ್ ಟು ಸಂಡಿ ನಾನು ನೋಡಪ್ಪ, ಇದೆಲ್ಲ ಕಾಮನ್ ಅಂತ ಕಾಮನ್ ಆಗಿದೆ. ಅದನ್ನ ನೀವು ಬಾಯಿ ಮುಚ್ಚಕ್ಕೆ ಮುಚ್ಚಾಡೋಕ್ಕೆ ಇದಕ್ಕೆಲ್ಲ ಮಾತಾಡಿದ್ರೆ ಬಹಳ ತಪ್ಪು. ಇದನ್ನೇ ಹೇಳಿರೋದು ಮೋದಿಯವರು ಹೇಳಿದ್ದಾರೆ ಮೊನ್ನೆ ಸರ್, ಯಾರೇ ಆಗಿರಲಿ ಏನೇ ಆಗಿರಲಿ ಮಾಡಿದ ತಪ್ಪನ್ನ ಅನುಭವಿಸ್ಲೇಬೇಕು, ಅವ್ರ ಶಿಕ್ಷೆ ಆಗ್ಲೇಬೇಕು ಅಂತ ಮೋದಿ ಅವರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಓಕೆ, ಈ ಇನ್ಸಿಡೆಂಟ್ ಏನ್ ನಡೆಯುತ್ತೆ, 2-3 ದಿನ ಆದ್ಮೇಲೆ HD ರೇವಣ್ಣ ಅವರು ಮೀಡಿಯಾಗಳಿಗೆ ಒಂದು ರಿಯಾಕ್ಷನ್ ಅನ್ನ ಕೊಡ್ತಾರೆ, ಅದೆಲ್ಲವೂ ಹಳೆ ವಿಡಿಯೋಗಳು ಅಂತ. ಹಂಗ ಹೇಳ್ತೀನಿ, ಅವ್ರು ಏನೇ ರಿಯಾಕ್ಷನ್ ಕೊಟ್ರು ಮಾಡಿದ ತಪ್ಪನ್ನ ಒಪ್ಕೊಳ್ಳಿ, ಮಾಡ್ತಾ ಇರೋದನ್ನ ಒಪ್ಕೊಂಡ್ರೆ ಸಾಕು, ಅದು ಬಿಟ್ಟು ನಾನು ಮಾಡೇ ಇಲ್ಲ ಅದು ಮಾಡಿಲ್ಲ ಅಂತ ಹೇಳಿದ್ರೆ ಬಹಳ ಅಪರಾಧ ಆಗುತ್ತೆ. ಅರೆಸ್ಟ್ ಮಾಡ್ತಾರ, ಏನಾನ ಸಿಕ್ಕ ಸ್ವಲ್ಪ ಸಿಕ್ಕಿದ್ರೆ ತಾನೇ ಅರೆಸ್ಟ್ ಮಾಡೋದು? ಇದು ಸುಮ್ ಸುಮ್ಮನೆ ಇವ್ನು ಬಂದು ಇಟ್ಕೊಂಡು ಹೋಗಕ್ಕಾಗತ್ತಾ? ಸ್ವಲ್ಪ ಸಿಕ್ಕಿರುತ್ತೆ. ಯಾವತ್ತು ಅಷ್ಟೇ ಮಾತಾಡೋಕ್ಕಿಂತ ಮುಂಚೆನೆ ಎಲ್ಲಾನು ಇಟ್ಕೊಂಡೇ ಮಾತಾಡೋದು. ಈಗ 2024ರಲ್ಲಿ ಮಾಡಿದ್ರು ತಪ್ಪು, 2015ರಲ್ಲಿ ಮಾಡಿದ್ರು ತಪ್ಪೇ ಅಲ್ವಾ? ಇವಾಗ ಅವ್ರು ಮಾಡಿದ್ದು ಅವ್ರು ತಿನ್ಕ ಮಾಡ್ಕೊಂಡಾಗ್ಲಿ ಬಿಡಿ, ಅವ್ರು ಮಾಡಿದ್ದು ಅವ್ರು ಅನುಭವಿಸಿದ್ರು. ಇವ್ರು 6ನೇ ಅವರ 7ನೇ ಅವರ ವಿಧಾನಸೌಧ ಮುಗಡೆ ಕೂತ್ಕೊಂಡೆ ಮೊಬೈಲ್ ಎಲ್ಲ ನೋಡ್ತಾ ಇದ್ರು. ಹಾಂ, ಇಂಥವ್ರಿಗೆಲ್ಲ ಯಾವ ರಾಜಕೀಯ ಬೇಕು? ಇವ್ರಿಗೆ ಯಾಕೆ ಬೇಕಾಗಿದೆ? ಇವ್ರಿಗೆಲ್ಲ ಆರಾಮ ಮನೇಲಿ ಇದ್ಕೊಳ್ಳಿ ಅಲ್ವಾ? ಮಾಡ್ತಾರೆ, ಅದು ಎಷ್ಟೋ ವರ್ಷ ಆದ್ಮೇಲೆ ಹಿಡಿತಾರೆ ಅದೇ ಥರ. ನೀವು ಯಾವ ಮಾಡಿದ್ರೂ ತಪ್ಪು ತಪ್ಪೇ ಅಲ್ವಾ? ಇದೇನಾಗಿದೆ ಗೊತ್ತಾ, ಸುಲ್ ಪ್ರಚಾರ ಮಾಡಿ ಆದಷ್ಟು ಇದನ್ನ ಕ್ಲೋಸ್ ಮಾಡಕ್ಕೆ ನೋಡ್ತಾರೆ, ಜನ ಯಾವ ಕಾರಣಕ್ಕೂ ಒಪ್ಪಲ್ಲ. ಈಗ ಕೆಲವ್ರು ಮಾತಾಡುವಾಗ ಹೇಳ್ತಾ ಇದ್ರು 1-2 ವರ್ಷ ಆದ್ಮೇಲೆ ಜನರು ಈ ಬಗ್ಗೆ ಮರ್ತು ಹೋಗ್ಬಿಡ್ತಾರೆ ಅಂತ. ನೆವರ್. ಇವಾಗ ಇವಾಗ ಮುಂಚೆ ಇದೆಲ್ಲ TV ಇರಲಿಲ್ಲ, ಫೋನ್ನಲ್ಲಿ ಎಲ್ಲ ಕಾಂಟ್ಯಾಕ್ಟ್ ಇತ್ತು. ಇವಾಗ ಮೊಬೈಲ್ ಬಂದಿದೆ, ಮೊಬೈಲಿಂದ ಮೊಬೈಲ್ಗೆ ಹೋಗೇ ಹೋಗುತ್ತೆ. ಡಿ ಕೆ ಶಿವಕುಮಾರ್ ಆದ್ರೆ ಏನು, ಅವ್ರ ಅಣ್ಣ ಆದ್ರೆ ಏನು, ಅವ್ರ ಅಪ್ಪ ಆದ್ರೆ ಏನು, ಎಲ್ಲ ಮಾಡೋದು ತಪ್ಪಿಗೆ ಇವತ್ತು ನೀವು ಮಾಡಿದ್ರೆ ಎಲ್ಲರೂ 1 ಲಕ್ಷಕ್ಕೆ ಬಿಟ್ಟರು ಅಂದರೆ 1 ಲಕ್ಷ 5 ಲಕ್ಷ ಬಿಟ್ಟಿರ್ತಾರೆ. ಯಾರೋ ಫ್ರೆಂಡ್ ಕಳಿಸಿರ್ಬೋದು ನೋಡೋ ಅಂತ. ಅಯ್ಯೋ, ಅದು ಮೊನ್ನೆ ಕೂತ್ಕೊಂಡು ಅವ್ನು ಯಾರೋ ದೇವರಗೌಡ ಅಂತ ಮನೆ ಕೂತ್ಕೊಂಡ್ಬಿಟ್ಟು ಮಾಡಿದ್ದೆಲ್ಲ ತಪ್ಪು, ಡಿ ಕೆ ಶಿವಕುಮಾರ್ ಮಾಡಿದ್ದು, ಅವರು ಕಾಂಗ್ರೆಸ್ ಅವರೇ ಮಾಡಿದ್ದು. ಯಾ ಇದೆಲ್ಲ ಏನಾಗಿದೆ ಗೊತ್ತಾ, ಇದೆಲ್ಲ ಅವನಿಗೂ ಕಾಸು ಕೊಟ್ಟು ಎಲ್ಲ ಬಾಯಿ ಮುಚ್ಚಕ್ಕೆ ಇದೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಸಾಧ್ಯವಿಲ್ಲ, ಮಾಡಿದ ತಪ್ಪನ್ನು ಅನುಭವಿಸ್ಬೇಕು. ಇವ್ರು ಏನೇ ಮಾಡಿದ್ರು ಇವ್ರ ವಂಶದವರು ಎಲ್ಲ ಕಳ್ರೆ. ಇವ್ರ ವಂಶದವ್ರು ಒಂದೇನಾ? ರೇವಣ್ಣ ಇಲ್ವಾ, ರೇವಣ್ಣ ಮಗ ಇಲ್ವಾ, ಇವರೆಲ್ಲ ಇಲ್ವಾ, ಇವ್ರೇನು ಸಾಚನಾ? ಕುಟುಂಬ ಎಲ್ಲ ಒಂದೇನೆ. ಇವನು ಅವನು ಸಿಗಾಕೊಂಡ, ಇವ್ರು ಸಿಗಾಕೊಂಡಿಲ್ಲ ಅಷ್ಟೇ. ಈಗ ಇನ್ನೊಂದು ಸೂಕ್ಷ್ಮ ವಿಚಾರವನ್ನ ಗಮನಿಸಬೇಕು ಸರ್, ಯಾಕಂದ್ರೆ ಈ ಒಂದು ವಿಡಿಯೋಗಳನ್ನ ಏನು ವೈರಲ್ ಮಾಡಿದ್ದಾರೆ, ಬಟ್ ಅಲ್ಲಿ ಯಾವ ಮಹಿಳೆಯ ಫೇಸ್ ಕೂಡ ಬ್ಲರ್ ಆಗಿಲ್ಲ. ಸೊ ಇದರಿಂದ ಎಲ್ಲೋ ಒಂದ್ ಕಡೆ ಹೇಳ್ತೀನಿ ಕೇಳಿ, ಇದು ಮಾಡಿದ್ದೆ ಅಪರಾಧ. ದೌರ್ಜನ್ಯ ಮಾಡಿರೋದು ಮಹಿಳೆಯರಿಗೆ ಮಾತ್ರ, ಪಾಪ ಅವ್ರಿಗೆ ಯಾರೇ ಆಗಿರಲಿ, ಅವ್ರ ಮಕ್ಕಳೇ ಆಗಿರಲಿ, ಅವರು ಹೆಣ್ಮಕ್ಳಿಗೆ ಹಿಂಗಾಯ್ತು ಅಂತ ಸುಮ್ಮನೆ ಬಿಡ್ತಾರ? ಕಂಡವ್ರು ಹೆಣ್ಮಕ್ಳಿಗೆ ಮಾಡಿದ್ದಾರೆ, ಮಾಡಿದಾರೋ ಬಿಟ್ಟಿರೋ ಅವ್ರಿಗೆ ಗೊತ್ತು. ಎದುರಿಸ್ಬೇಕು, ಎದುರಿಸ್ಕೊಂಡು ಅವ್ರ ಬಾಂಬೆದ ಮನೇಲಿ ಯಾಕೆ ಬಚ್ಚಿಟ್ಕೋಬೇಕಾಗಿತ್ತು?
ಏನ್ ಕಾರಣ? ಇವ್ರು ಮಾಡಿಲ್ಲ ಕರೆಕ್ಟ್ ಒಪ್ಕೊಳ್ಳೋಣ, ಇವ್ರು ಏನು ಮಾಡಿಲ್ಲ, ಎಲ್ಲ ಕಾಂಗ್ರೆಸ್ನವರ ಮಾಡಿಸ್ತಿರೋದು ಅಂತ ಒಪ್ಕೊಳ್ಳೋಣ. ಆದ್ರೆ ಆ ಎಮ್ ಅನ್ನ ಕರ್ಕೊಂಡೋಗಿ ಬಚ್ಚಿಟ್ಕೊಂಡಿದ್ದೇನಕ್ಕೆ? ಯಾಕೆ ಬಚ್ಚಿಟ್ಕೋಬೇಕು? ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾಳಲ್ಲ, ಇಬ್ರು ಬಂದು ಕೊಳೆ ಮಾಡಿಸ್ತೀನಿ, ನಿನಗೆ ಎದುರಿಸ್ತೀನಿ ಅಂದ್ರೆ ಏನ್ ಮಾಡುತ್ತಾ ಹೆಂಗಸು ಪಾಪ? ಕೊಟ್ಟಿಗೆ ಮನೆಯಲ್ಲಿ ಒಂದು ವಾರದಿಂದ ಕಟ್ಟಾಕಿದ್ರೆ ಊಟ ತಿಂಡಿ ಇಲ್ದಿರ ಸೊಳ್ಳೆ ಕಚ್ಕೊಂಡು ಇದೆಲ್ಲ ಮಾಡ್ಬೋದಾ? ತಿನ್ ಕೇಳಿ, ನೀವೇನೇನು ಇದು ಮೊಬೈಲ್ ಇದು ಇದಕ್ಕೆ ಎಲ್ಲಿ ಹೋದ್ರು ನೀವು ಮೈಕ್ ಇಟ್ಕೊಂಡು ಮಾತಾಡಿದ್ರು, ಇವ್ರು ಮಾಡಿದ್ದು ನಿಜ, ಇದು ಮುಚ್ಚೋದು ನಿಜ, ಎಲೆಕ್ಷನ್ ಆಗೋವರೆಗೂ ಗಲಾಟೆ ಇತ್ತು, ಇನ್ನು ಮುಂದೆ ನಾಳೆ ಏನು ಗಲಾಟೆನೂ ಆಗಲ್ಲ, ಈ ಸದ್ಯಕ್ಕೆ ಎಲ್ಲನೂ ಮುಚ್ಕೊಂಡು ಹೋಗುತ್ತೆ, ಅವ್ರವ್ರ ಪ್ರಾಬ್ಲಮ್ ಅವ್ರ ಮನೇಲಿ ಇರ್ತಾರೆ ಅಷ್ಟೇ. ಹಾಗಾದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲ್ಲ ಅಂತಾನ? ಇದುವರೆಗೂ ಇದು 8ನೇ ಕೇಸ್ ಇದು ಎಮ್ ಎಲ್ ಎಗಳಲ್ಲಿ ಯಾವುದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿದೆ, ಯಾರ್ದು ಆಗಿದೆ? ಎಕ್ಸಾಂಪಲ್ ನೀವೇ ಇಟ್ಕೊಳ್ಳಿ, ನಾವು ಯಾವ ಪಕ್ಷ ಅಂತ ಹೇಳಲ್ಲ. ರೇಣುಕಾಚಾರ್ಯ ಆಯ್ತಾ, ಜಾಲಪ್ಪಂದು ಆಯ್ತಾ, ಜಾಲಕ್ಕಿ ರಮೇಶ್ ಜಾರಕಿಹೊಳಿದ ಆಯ್ತಾ, ಆಮೇಲಿಂದ ವಿಧಾನಸೌಧದಲ್ಲಿ ಟಿ ವಿ ನೋಡ್ಕೊಂಡು ಮೊಬೈಲ್ ಇಟ್ಕೊಂಡು ನಡೆದಿಲ್ಲ, ಅವ್ರಿಗೆ ಶಿಕ್ಷೆ ಆಯ್ತಾ? ಯಾವ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಿದೆ ಅಂದರೆ? ನಮ್ಮ ದೇಶದಲ್ಲಿ ಹೇಳ್ತಾರೆ, ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಅಂತಾರೆ, ಏನು ಸೇಫ್ಟಿ ಇದೆ? ಯಾವ ಥರ ಸೇಫ್ಟಿ ಇದೆ? ಆದರೆ ದುಡ್ಡಿರೋರು ರಾಜಕಾರಣಿಗಳು ಈ ಥರ ಕೆಲಸ ಮಾಡಿದ್ರೆ ಹೆಣ್ಣು ಮಕ್ಕಳೆಲ್ಲೂ ಬಾಯಿ ಮುಚ್ಕೊಂಡಿರ್ಬೇಕು. ಜೆಡಿಎಸ್ ಅವ್ರು ಹೇಳ್ತಾ ಇದ್ದಾರೆ ಎಸ್ ಐ ಟಿ ತನಿಖೆ ಮೇಲೆ ನಮಗೆ ನಂಬಿಕೆ ಇಲ್ಲ, ಸಿ ಬಿ ಐಗೆ ಕೊಡಿ ಅಂತ. ಅಯ್ಯೋ, ಸಿ ಬಿ ಐನೂ ಒಂದೇ, ಎಸ್ ಐ ಟಿನೂ ಒಂದೇ, ರಾಜಕೀಯ ಎಲ್ಲ ರಾಜಕೀಯ ಎಲ್ಲ ರಾಜಕೀಯವರು ಮಾಡೋದು ಅದನ್ನೇ. ಈ ಕೇಸ್ನ ಸಿ ಬಿ ಐಗೆ ಹಾಕೊಂಡ್ರೆ ಸೆಂಟ್ರಲ್ ಇದು ದಳ ಎರಡು ಒಂದೇ, ಇವಾಗ ಆ ಕೇಸ್ನ ಬೇಗ ಕ್ಲೋಸ್ ಮಾಡಿಬಿಡ್ತಾರೆ ಅಷ್ಟೇ. ಯಾವ ಸಿ ಐ ಡಿ ಆಗಲಿ ಮಾಡಿರಲಿ, ಮಾಡಿದ್ನ ಒಪ್ಕೊಳ್ಳಿ, ಶಿಕ್ಷೆ ಆಗಲಿ. ಯಾಕೆ ಇಷ್ಟೆಲ್ಲ ನೋಟಿಸ್ ಕೊಟ್ಟು ಇಡೀ 196 ಹೊರದೇಶಕ್ಕೆ ನನ್ನ ಕೊಟ್ಟಿದ್ದಾರೆ, ಯಾಕೆ ಬೇಕಾಗಿತ್ತಿದಲ್ಲ? ನಾ ಇವಾಗ ಬರಲಿ ನಿಂತ್ಕೊಂಡು ಮಾತಾಡಲಿ, ನಾನು ಮಾಡಿಲ್ಲ, ನನ್ನ ತಪ್ಪಿಲ್ಲ, ಸಾಧನೆ ಮಾಡಲಿ. ಆದರೆ ಆ ಹೆಣ್ಮಕ್ಳು 3 ಜನನ ಸೇಫ್ಟಿಯಾಗಿರಲಿ ಅಷ್ಟೇ ನಾವು ಕೇಳ್ಕೊಳ್ಳೋದು, ಅದನ್ನೇ. ದೇವರು ಚೆನ್ನಾಗಿಟ್ಟಿರಲಿ, ಯಾಕಂದರೆ ಆ ಹೆಣ್ಮಕ್ಳನ್ನ ಅವ್ರ ಮಕ್ಕಳನ್ನ ಏನೇನು ಮಾಡ್ತಾರೋ ಇವ್ರು ಸೇರಿಕೊಂಡು ಅಂತೂ ಅವ್ರ ವಂಶ ನಿರಂಶ ಮಾಡ್ತಾರೋ ಬದುಕಿಸ್ತಾರೋ ಗೊತ್ತಿಲ್ಲ, ಇಲ್ಲ ನಾಲ್ಗಿನ ಕತ್ತರಿಸ್ತಾರೋ ಗೊತ್ತಿಲ್ಲ.